ಪಕೋಡಾ ತೋರಿಸ್ತೀನಿ. ಇದು ಬೇಕರಿ ಸ್ಟೈಲ್ ತರ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ತುಂಬಾ ಕ್ವಿಕ್ ಆಗಿ ರೆಡಿ ಮಾಡಬಹುದು. ಈ ಪಕೋಡಾ ಸಿಂಪಲ್ ಆಗಿ ಹೇಗ್ ಮಾಡೋದು ನೋಡೋಣ. ಫಸ್ಟ್ ಒಂದ್ ಬೌಲ್ ನಲ್ಲಿ ಎರಡು ಈರುಳ್ಳಿನ ಈ ತರ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಒನ್ ಟೀ ಸ್ಪೂನ್ ಖಾರದ ಪುಡಿ, ಒನ್ ಟೀ ಸ್ಪೂನ್ ಉಪ್ಪು, ಒಂದ್ ಮೂರು ಹಸಿ ಮೆಣಸಿನ್ಕಾಯಿ, ಒಂಚೂರು ಕರ್ಬೇವಿನ ಸೊಪ್ಪು, ಒಂದ್ ಎಂಟು ಬೆಳ್ಳುಳ್ಳಿ ಪೀಸ್ ಹಾಕೋತಾ ಇದ್ದೀನಿ, ಒನ್ ಕಪ್ ಕಡಲೆ ಹಿಟ್ಟು, ಒಂದ್ ನೂರ ಐವತ್ತು ಗ್ರಾಮ್ ಅಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ, ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರೇನು ಬೇಕಾಗಿಲ್ಲ. ಈರುಳ್ಳಿನ ಈ ತರ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಅದ್ನಲ್ಲಿರೋ ತ್ಯಾವ ಸೆರೋಗುತ್ತೆ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು, ಇದನ್ನ ಆಯಿಲ್ ನಲ್ಲಿ ಡೀಪ್ ಫ್ರೈ ಮಾಡ್ಕೊಂಡ್ರೆ ಪಕೋಡ ರೆಡಿ ಆಗುತ್ತೆ. ಡೀಪ್ ಫ್ರೈ ಮಾಡ್ಕೊಳ್ಳೋಕೆ ಆಯಿಲ್ ನ ಹೀಟ್ ಮಾಡ್ಕೊಂಡಿದ್ದೀನಿ. ಆಯಿಲ್ ಚೆನ್ನಾಗಿ ಹೀಟ್ ಆಗಿದ್ಮೇಲೆ ಆಯಿಲ್ ನಲ್ಲಿ ಹಾಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಇದೊಂದು 10 ಮಿನಿಟ್ಸ್ ಕ್ರಿಸ್ಪಿಯಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಹೈ ಟು ಮೀಡಿಯಂ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಂಡು ಒಂದು 10 ಮಿನಿಟ್ಸ್ ಡೀಪ್ ಫ್ರೈ ಮಾಡ್ಕೊಳ್ಳಿ. ಈ ತರ ಡೀಪ್ ಫ್ರೈ ಮಾಡ್ಕೊಂಡ್ರೆ ಕ್ರಿಸ್ಪಿಯಾಗಿ ಆಗುತ್ತೆ. ಈ ತರ ಗೋಲ್ಡನ್ ಬ್ರೌನ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೋಬೇಕು. ಈ ತರ ಕ್ರಿಸ್ಪಿಯಾಗಿ ಆಗಿದ್ಮೇಲೆ ಒಂದು ಪ್ಲೇಟ್ ತಗೊಳ್ಳೋಣ. ಎಲ್ಲ ಇದೇ ತರ ಹಾಕೊಂಡು ಒಂದು 10 ಮಿನಿಟ್ಸ್ ಡೀಪ್ ಫ್ರೈ ಮಾಡ್ಕೊಳ್ಳಿ. ಹೈ ಟು ಮೀಡಿಯಂ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಂಡು ಒಂದು 10 ಮಿನಿಟ್ಸ್ ಡೀಪ್ ಫ್ರೈ ಮಾಡ್ಕೊಳ್ಳಿ. ಅಷ್ಟೇ, ಪಕೋಡ ರೆಡಿ ಆಗಿದೆ. ಈ ತರ ಪಕೋಡನ ಮನೇಲಿ ಸಿಂಪಲ್ ಆಗಿ ರೆಡಿ ಮಾಡ್ಬೋದು. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಗೆ ತುಂಬಾ ಚೆನ್ನಾಗಿರುತ್ತೆ. ಈ ತರ ಪಕೋಡನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.